ಹಾಗಾದರೆ ವ್ಯಾಕ್ಸಿನ್ ಪ್ರೋಸೆಸ್ ನೋಡೋಣ ವ್ಯಾಕ್ಸಿನ್ ಪ್ರೋಸೆಸ್ ಅಂತಂದರೆ ಏನು ಹೇಗೆ ಹಂಚಿಕೆ ಆಗುತ್ತೆ ಅದರ ಪ್ರಕ್ರಿಯೆ ಏನು ಹೇಗಿರಲಿದೆ ಈ ವ್ಯಾಕ್ಸಿನ್ ಹಂಚಿಕೆಯ ಪ್ರಕ್ರಿಯೆ ವ್ಯಾಕ್ಸಿನ್ ಹಂಚಿಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನಿಮಗೆ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ವ್ಯಾಕ್ಸಿನ್ಗೆ ಎಲ್ಲಿ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೇಕು ಯಾವ ಭಾಷೆಯಲ್ಲಿ ಮೆಸೇಜ್ ಬರುತ್ತೆ ಎಲ್ಲಿ ವ್ಯಾಕ್ಸಿನನ್ನು ತಗೊಳ್ಬೇಕು ಇದೆಲ್ಲದರ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ನಾವು ಕೊಡ್ತಾ ಹೋಗ್ತೀವಿ ಸೊ ಈ ಪ್ರಶ್ನೆಗಳು ಮೂಡುತ್ತಲ್ಲ ಸಹಜವಾಗಿ ಜನರಿಗೆ ಸೊ ಎಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಯಾವ ಭಾಷೆಯಲ್ಲಿ ಮೆಸೇಜ್ ಬರುತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಬೂತ್ಗಳಿಗೆ ಹಂಚಿಕೆಯಾಗುತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರತಕ್ಕಂಥದ್ದು ಅಲ್ಲಿಂದ ಆಯಾ ಬೂತ್ಗಳಿಗೆ ಅದು ಹಂಚಿಕೆಯಾಗುತ್ತೆ ಈ ಹಂತದಲ್ಲಿ ವ್ಯಾಕ್ಸಿನ್ ಫಲಾನುಭವಿಗಳ ನೋಂದಣಿ ಆಗುತ್ತೆ ರಿಜಿಸ್ಟ್ರೇಷನ್ ಆಗಬೇಕು ವ್ಯಾಕ್ಸಿನ್ ಫಲಾನುಭವಿಗಳ ರಿಜಿಸ್ಟ್ರೇಷನ್ ಆಗಬೇಕು ಮೊದಲಿಗೆ ನಿಮಗೆಲ್ಲ ಗೊತ್ತೇ ಇದೆ ತುಂಬ ಸರ್ತಿ ಹೇಳಿದ್ದೀವಿ ಆರೋಗ್ಯ ಕಾರ್ಯಕರ್ತರು ಹೆಲ್ತ್ ವಾರಿಯರ್ಸನ್ನು ಹೊರತುಪಡಿಸಿ ಯಾಕೆಂದರೆ ಅವರಿಗೆ ಫಸ್ಟ್ ರೌಂಡಲ್ಲಿ ಕೊಟ್ಟುಬಿಡ್ತಾರೆ ಅವರನ್ನು ಹೊರತುಪಡಿಸಿ ಸಾಮಾನ್ಯ ಜನರು ನೋಂದಣಿಯನ್ನು ಮಾಡಿಕೊಳ್ಬೇಕು ಈಗ ನಾನೊಬ್ಬ ಸಾಮಾನ್ಯ ವ್ಯಕ್ತಿ ನಾನು ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕಾಗತ್ತೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಯಾವುದರ ಮುಖಾಂತರ ಕೋವಿನ್ ಅಂತ ಒಂದು ಆ್ಯಪ್ ಬರುತ್ತೆ ಅದಿನ್ನೂ ಕೂಡ ರಿಲೀಸ್ ಆಗಿಲ್ಲ ಆಗುತ್ತೆ ಆಮೇಲೆ ನಿಮ್ಮ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಸ್ಟೋರ್ನಲ್ಲಿ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು ಕೋವಿನ್ ಆ ಆ್ಯಪ್ ಮೂಲಕ ನೋಂದಣಿಯನ್ನು ಮಾಡ್ಕೋಬೇಕು ನೋಂದಣಿಯ ಬಳಿಕ ಹಂಚಿಕೆಯ ದಿನಾಂಕ ಸ್ಥಳ ಮತ್ತು ಸಮಯ ನಿಗದಿಯಾಗುತ್ತೆ ಅಂದರೆ ನೀವು ಒಂದು ಸರ್ತಿ ರಿಜಿಸ್ಟ್ರೇಷನ್ ಮಾಡಿಕೊಂಡ ನಂತರ ನಿಮಗೆ ಮೆಸೇಜ್ ಬರುತ್ತೆ ಸೊ ಯಾವತ್ತು ನಿಮಗೆ ಲಸಿಕೆಯನ್ನು ಕೊಡ್ತಾರೆ ಎಲ್ಲಿ ಕೊಡ್ತಾರೆ ಮತ್ತು ಎಷ್ಟು ಗಂಟೆಗೆ ಹೋಗಬೇಕು ಅದು ಮುಖ್ಯ ಎಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿ ಕ್ಯೂ ನಿಂತ್ಕೊಂಬಿಟ್ರಾಗಲ್ಲ ಒಂದು ದಿನಕ್ಕೆ ಅಲ್ಲಿ ನೂರೇ ಜನ ಕೊಡೋದು ಹಾಗಾಗಿ ನಿಮಗೆ ಟೈಮ್ ಕೂಡ ಕೊಟ್ಟಿರ್ತಾರೆ ಇನ್ ಅಂಡ್ ಅರೌಂಡ್ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಈಗ ಮಧ್ಯಾಹ್ನ ಮೂರು ಕಾಲಿಗೆ ಅಂತ ಹೇಳಿದ್ರೆ ನೀವೊಂದು ಮೂರು ಗಂಟೆಗೆ ಹೋದರೆ ಸಾಕು ನಾಲ್ಕು ಗಂಟೆ ಒಳಗಡೆ ಆ ಪ್ರಕ್ರಿಯೆ ಮುಗಿದು ಹೋಗುತ್ತೆ ನಿಗದಿತ ದಿನಾಂಕದಂದು ನೋಂದಾಯಿತರು ತೆರಳಿ ವ್ಯಾಕ್ಸಿನ್ ಪಡ್ಕೊಳ್ಬೇಕು ಪಡ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ರಿಜಿಸ್ಟ್ರೇಷನ್ ಅವತ್ತಿನ ಮಟ್ಟಿಗೆ ಕ್ಯಾನ್ಸಲ್ ಆಗುತ್ತೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಹೋಗಲಿಲ್ಲ ಅಂತಂದರೆ ಈಗ ರಿಸರ್ವೇಷನ್ ಮಾಡಿಸ್ಕೊಂಡು ಬಸ್ಗೆ ಹೋಗಲಿಲ್ಲ ಅಂತಂದರೆ ಏನಾಗುತ್ತೆ ಹಾಗೆ ಕ್ಯಾನ್ಸಲ್ ಆಗುತ್ತೆ ಅದು ಆಮೇಲೆ ವ್ಯಾಕ್ಸಿನ್ ಬಳಿಕ ಮೊಬೈಲ್ಗೆ ಬರುತ್ತೆ ಯೂನಿಕ್ ಹೆಲ್ತ್ ಐ ಡಿ ನಂಬರ್ ನಿಮಗೆ ವ್ಯಾಕ್ಸಿನ್ ಕೊಟ್ಟ ಬಳಿಕ ನಿಮ್ಮ ಮೊಬೈಲ್ಗೆ ಯೂನಿಕ್ ಹೆಲ್ತ್ ಐ ಡಿ ನಂಬರ್ ಬರುತ್ತೆ ಈ ಐ ಡಿ ನಂಬರನ್ನು ಬಳಸಿ ವ್ಯಾಕ್ಸಿನ್ ಸರ್ಟಿಫಿಕೇಟನ್ನು ಡಿಜಿ ಲಾಕರ್ನಲ್ಲಿ ಸೇವ್ ಮಾಡಿಟ್ಕೊಳ್ಬೇಕಾಗುತ್ತೆ ಡಿಜಿಲಾಕರ್ ಅಂತ ಅದು ನಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಸೇವ್ ಮಾಡಿ ಇಟ್ಕೊಳ್ಳೋ ಒಂದು ಆ್ಯಪ್ ಇದೆ ನಿಮಗೆಲ್ಲ ಗೊತ್ತಿದೆ ನಿಮ್ಮ ಪಾನ್ ಕಾರ್ಡು ಮಾರ್ಕ್ಸ್ ಕಾರ್ಡ್ಸು ಡ್ರೈವಿಂಗ್ ಲೈಸೆನ್ಸು ಇದೆಲ್ಲ ಸ್ಟೋರ್ ಮಾಡಿಟ್ಕೊತೀವಲ್ಲ ಆ ಡಿಜಿ ಲಾಕರ್ನಲ್ಲಿ ನಿಮ್ಮ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಅಂದರೆ ಇವರಿಗೆ ವ್ಯಾಕ್ಸಿನ್ ನೀಡಲಾಗಿದೆ ಅಂತ ಮತ್ತು ಇನ್ನೊಂದು ಡೋಸ್ಗೆ ಹೋಗಬೇಕಲ್ಲ ಆವಾಗ ಅದನ್ನು ತೋರಿಸ್ಬೇಕಾಗತ್ತೆ ಇದಿಷ್ಟೂ ಕೂಡ ವ್ಯಾಕ್ಸಿನ್ ಹಂಚಿಕೆಯ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು